ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ, ಮಹಾಶಿವಯೋಗಿ ಶಿವಪ್ಪಯ್ಯ ಅಂತ ಅನ್ನುವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ವೈಟ್ ಡಿಸ್ಚಾರ್ಜ್ ಹೆಣ್ಮಕ್ಕಳಿಗೆ ಹಾಕೈತೆ, ಬಿಳಿ ಮುಟ್ಟು ಬಿಳಿ ಶ್ವೇತ ಪದರ ಅಂತಾರೆ, ಬಿಳಿದಾಕೈತೆ ಬಿಳಿ ಹೋಗ್ತೈತೆ ಅಂತ ಶ್ವೇತ ಪದರ ಅಂತಾರೆ, ಅದು ಹೋಗ್ತೈತೆ. ಅದಕ್ಕೆ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನಗೆ ಗ್ರೂಪ್ ತುಂಬಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನು ಮಾಡ್ತಿರಲ್ಲ, ಗ್ರೂಪ್ ತುಂಬ್ತೀರಿ. ಮತ್ತು ಇದರಿಂದ ಯಾವುದೇ ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ, ಕರೆನ್ಸಿ ಖರ್ಚಾಗೋದಿಲ್ಲ, ದಯವಿಟ್ಟು ತುಂಬ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮದು ಏನೇ ಔಷಧಿ ಇದ್ರೂ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ಆಶ್ರಮದ ಉದ್ದೇಶ. ಏನು ಮತ್ತು ನಾನು ಹೇಳಿದ ಕೂಡ ಎಷ್ಟು ಸರಳ ಐತೆ ಅಂತ, ಇದನ್ನು ಮಾಡ್ತೀವಿ ನಾವು ಅನ್ನೋ ಹಂಗೆ ಅಂಥದನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ, ಅದಾಗ ಹೇಳಿದ ಅಗಸೆ ತೊಗಚೆ ತೊಗಚೆ ತಪ್ಪಲು ಅಂತಾರೆ, ಅಗಸೆ ಅಂತಾರೆ. ಅದರದ್ದು ಹೂವ ಹೂಗಳನ್ನ ತುಪ್ಪದಾಗ ಹುರಿಬೇಕು. ಏನು 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 ಹೇಳ್ರಿ, ತೊಗಚೆ ಅಥವಾ ಅಗಸೆ ಹೂವು ಬಿಳಿ ಹೂ ಬತ್ತವ ಅಂತ ಹೇಳಿ ನಾಗಲೇ, ಆ ಹೂವನ್ನ ತುಪ್ಪದಾಗ ಹುರಿಬೇಕು. ದೇಶಿ ಹಸಿವಿನ ತುಪ್ಪದಾಗ ಬರ್ತಾರೆ. ತುಪ್ಪ ಅಂದರೆ ಯಾವುದರ ತುಪ್ಪ ಜೇರ್ಸಿ ಹಾಕೋದು ಅದು ಹಾಕೋದು ನೆನೆಯಂಗಿಲ್ಲ. ಏನು ದೇಶಿ ಹಸಿವಿನ ತುಪ್ಪದಾಗ ಹುರಿಬೇಕು, ಹುರಿದು ಚೂರ್ಣ ಮಾಡಬೇಕು. ಅದನ್ನು ತುಪ್ಪದಾಗ ಹಾಕಿ ಫ್ರೈ ಮಾಡಿದ್ರೆ ಅಂದರೆ ನರಕ ನರಕ ಅನ್ನವ ಅನ್ನುವಂಗೆ ಪುಡಿ ಪುಡಿ ಬಾಗುವಂಗೆ ಕಚ್ಚೋದು. ಅದನ್ನು ಚೂರ್ಣ ಮಾಡಬೇಕು, ಮಾಡಿ ಆ ಚೂರ್ಣ ತೆಗೆದಿಟ್ಕೋಬೇಕು. ಶ್ವೇತ ಪದರ ಯಾರಿಗೆ ಹಾಕಿರ್ತೈತಿ ಅವರಿಗೆ ಬೆಳಿಗ್ಗೆ ಒಂದು ಚಮಚೆ, ಎಂಟು ಸಾಯಂಕಾಲ ಒಂದು ಚಮಚೆ, ಊಟಕ್ಕಿಂತ ಮೊದಲು ಬೆಳಗ್ಗೆ ಖಾಲಿ ಹೊಟ್ಟೆಗ ಊಟಕ್ಕಿಂತ ಮೊದಲು ರಾತ್ರಿ ಒಂದು ಗಂಟೆ ಮುಂಚಿತನ ಕೊಡಬೇಕು. ಅದನ್ನು ಈ ಥರ ಮಾಡೋದ್ರಿಂದ ಏನು ನಿಮ್ಮ ಶ್ವೇತ ಪದರ ಮತ್ತು ಹೆಣ್ಮಕ್ಳಿಗೆ ಹಾಕೈತೆ, ಹೆಚ್ಚಾನು ಹೆಚ್ಚು ಹೆಣ್ಮಕ್ಳಿಗೆ ಇರ್ತೈತೆ. ಶ್ವೇತ ಪದರ ಅಂದರೆ ಬಿಳಿ ಮುಟ್ಟು, ಬಿಳಿ ಶ್ವೇತ ಪದರ ಹಾಕಿರ್ತೈತೆ, ವೈಟ್ ಡಿಸ್ಚಾರ್ಜ್ ಅಂತ ಅದು ಕಡಿಮೆ ಆಗತ್ತೆ. ನಿಮಗೆ ಎಷ್ಟು ದಿನ ತೊಗೋಬೇಕಂತ ಏನು ಮಾಡಬೇಕು ಏನು ಬೇಡಬೇಡ್ರಿ, ನಿಮಗೆ ಕಡಿಮೆ ಆಗೋ ತನಕ ತೊಗೋರಿ. ಏನು ಅದು ಕಡಿಮೆ ಆಗೋ ತನಕ ಶ್ವೇತ ಪದರ ಕಡಿಮೆ ಆಗೋ ತನಕ ತೊಗೋರಿ. ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಮತ್ತು ಏನೋ ತೊಂದರೆ ಇಲ್ಲ. ಅಂದರೆ ನಿಮ್ಮ ಪ್ರಕೃತಿ ನೀವು ಔಷಧ ಏನು ತೊಗೊತಿದ್ರು ಅದ್ರ ಜೊತೆಗೆ ತೊಗೋಬೋದು, ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಮಾಡಿದ ಉಪಯೋಗ ತೊಗೊಂಡ್ರೆ ಅಂದರೆ ನಾ ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಮಾಡ್ತಿರಲ್ಲ, ಮಾಡಿ ಉಪಯೋಗ ತೊಗೊತಿರಲ್ಲ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ. ನನ್ನ ಶರಣು ಶರಣಾರ್ಥಿಗಳು.